ಮತ್ತು ಕೇರಳದ ಮುಖ್ಯಮಂತ್ರಿ ಕೂಡ ಕಸ್ತೂರಿ ರಂಗನ್ ವರದಿಯನ್ನ, ಮಾಧವ್ ಗಾಡಗೀಳ್ ವರದಿಯನ್ನ ಸರಸಾಗಾಟಕ್ಕೆ ತಿರಸ್ಕಾರ ಮಾಡಬೇಕು. ಉತ್ತರ ಕನ್ನಡ ಜಿಲ್ಲೆ ಪ್ರಾಯಶಃ ಮಲೆನಾಡು ಜಿಲ್ಲೆಗಳ ಅತ್ಯಂತ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ. ನಮ್ಮ ಜಿಲ್ಲೆ ಶೇಕಡ 80 ಪ್ರದೇಶವನ್ನು ಮನೆ ಕಟ್ಟಬಾರದು, ಸೊಪ್ಪು ಕಡಿಬಾರದು, ರೇತಿ ತರಬಾರದು, ಮಣ್ಣು ಮುಟ್ಟಬಾರದು ಹೇಳುವಂಥ ಏನು ರಿಪೋರ್ಟ್ ಕಸ್ತೂರಿ ರಂಗನ್ ವರದಿ ಮತ್ತು ಗಾಡಗೀಳ್ ವರದಿ. ಗಾಡಗೀಳ್ ವರದಿ ಮುಗಿದ ಅಧ್ಯಾಯ. ಕಸ್ತೂರಿ ರಂಗನ್ ವರದಿಗೆ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಇಂದಿನ ಅವಧಿಯಲ್ಲಿ ನಾವೆಲ್ಲ ಶಾಸಕರು ಮಲೆನಾಡು ಶಾಸಕರು ಒತ್ತಡ ಹೇಳಿದೆ, ಸರಸಾಗಾಟಾಗಿ ತಿರಸ್ಕಾರ ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ನಂತರದ ಸರ್ಕಾರದಲ್ಲಿಯೂ ಕೂಡ ನಾವು ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕಾರ ಮಾಡಿದ್ದೇವೆ. ಇವತ್ತು ಕೂಡ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಅರಣ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ, ಮಲೆನಾಡು ಶಾಸಕ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಿ ಮಲೆನಾಡಿನ ಜನಜೀವನದ ಮೇಲೆ ಅವರ ಬದುಕಿನ ಮೇಲೆ ತೊಂದರೆಯಾಗದಂತಹ ರೀತಿಯಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡುವುದಾದ್ರೆ ನಮ್ದೇನು ಪರಿಸರದ ಸಂರಕ್ಷಣೆ ಕಸ್ತೂರಿ ರಂಗನ್ ಕೇಳಿ ನಾವು ಕಲ್ತ್ಕೊಳ್ಬೇಕಂತ ಕಾಲಘಟ್ಟ. ಅವ್ರು ಹೇಳೋದಕ್ಕಿಂತ ಪೂರ್ವದಲ್ಲೇ ನಾವು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಪ್ರದೇಶದಲ್ಲಿ ಪರಿಸರವನ್ನು ಜೀವಂತವಾಗಿ ಇಟ್ಟಿದ್ದೇವೆ. ಆಕ್ಸಿಡೆಂಟ್ ಆಗತ್ತೆ, ಎಲ್ಲ ಕಡೆ ಆಕ್ಸಿಡೆಂಟ್ ಆಗತ್ತೆ. ಶಿವಮೊಗ್ಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ, ಒಂದು ಆಕ್ಸಿಡೆಂಟ್ ಆಗಿದೆ ಅಂತೇಳಿ ಕಾರ್ ಹತ್ತೋದು ಬಿಡೋದಕ್ಕೆ ಸಾಧ್ಯ ಇಲ್ಲ, ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ವಿಮಾನ ಹತ್ತೋದು ಬಿಡೋದಕ್ಕೂ ಸಾಧ್ಯ ಇಲ್ಲ. ಒಂದು ಆಕ್ಸಿಡೆಂಟ್ ಒಂದು ಕಾರಣಕ್ಕಾಗಿ ಇಡೀ ಮಲೆನಾಡು ಪ್ರದೇಶದ ಜನಜೀವನವನ್ನೇ ವ್ಯರ್ಥ ಮಾಡ್ತಕ್ಕಂಥ ದುಸ್ಥಿತಿಗೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಈ ವರದಿಗೆ ಯಾವ ಕಾರಣಕ್ಕೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ಸ್ವತಃ ಮಲೆನಾಡು ಪ್ರದೇಶ ಶಾಸಕರ ಸಭೆಯನ್ನು ಕರೆದು ಅಂತಿಮ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರಕ್ಕೆ ಆಗ್ರಹ ಮಾಡಿ